ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಈಗ ನಮ್ಮ ಇಂಡಿಯಾದಲ್ಲಿ ತುಂಬ ಲವಬಲ್ ಆ್ಯಕ್ಟ್ರ್ ಯಾರು ಯಾರನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ ಇಡೀ ಇಂಡಿಯಾ ಯಾಕೆಂದರೆ ಈಗ ಒಂಥರ ಪ್ಯಾನ್ ಇಂಡಿಯಾ ಆಗಿಬಿಟ್ಟಿದೆ ಅಂದರೆ ಎಲ್ಲ ನಟರು ಎಲ್ಲ ಭಾಷೆಗೂ ಗೊತ್ತು ಓ ತಮಿಳಿನ ಒಂದು ಸಿನಿಮಾ ಇಡೀ ದೇಶಾದ್ಯಂತ ರಿಲೀಸ್ ಆಗುತ್ತೆ ಕನ್ನಡದ ಸಿನಿಮಾ ಇಡೀ ದೇಶಾದ್ಯಂತ ರಿಲೀಸ್ ಆಗುತ್ತೆ ಹಿಂದಿ ಸಿನಿಮಾ ದೇಶಾದ್ಯಂತ ರಿಲೀಸ್ ಆಗುತ್ತೆ ಮೊದಲಾದರೆ ಬರೀ ಹಿಂದಿ ಎಲ್ಲ ಕಡೆ ಬರ್ತಾಯಿತ್ತು ಆಮೇಲೆ ತಮಿಳು ತೆಲುಗು ಸಿನಿಮಾಗಳು ಸ್ವಲ್ಪ ಎಲ್ಲ ಕಡೆ ಓಡಾಡ್ತಾ ಇದ್ದವು ಈಗ ಇಡೀ ದೇಶವೇ ಒಂಥರ ಗ್ಲೋಬಲ್ ವಿಲೇಜ್ ಥರ ಏನು ಗ್ಲೋಬಲ್ ವಿಲೇಜ್ ಅನ್ನೋ ಕಾನ್ಸೆಪ್ಟ್ ಏನು ಹೇಳ್ತೀವಿ ಹಾಗೆ ಫಿಲ್ಮ್ ಇಂಡಸ್ಟ್ರಿ ಇಂಡಿಯಾ ಇಂಡಿಯನ್ ಸಿನಿಮಾ ಅನ್ನೋ ಥರ ಆಗಿಬಿಟ್ಟಿದೆ ಇಲ್ಲಿ ಟಾಪ್ ಒನ್ ಯಾರು ಈಗ ಒಂದು ಓರ್ಮ್ಯಾಕ್ಸ್ ಮೀಡಿಯಾ ಮಾಡಿರುವಂಥ ಒಂದು ರಿಸರ್ಚ್ನ ಪ್ರಕಾರ ಸಮೀಕ್ಷೆಯ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ತುಂಬ ಲವ್ ಮಾಡುವಂಥ ಇಂಡಿಯನ್ಸ್ ತುಂಬ ಇಷ್ಟಪಡುವಂಥ ಆ್ಯಕ್ಟ್ರ್ ಯಾರು ಅಂತ ಹೇಳಿ ಒಂದು ಸಮೀಕ್ಷೆ ಆಗಿದೆ ಸೊ ಅದರಲ್ಲಿ ಯಾರ ಟಾಪಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ನಿಮಗೆ ನಾನು ಕೊಡ್ತೀನಿ ಬರೀ ನಟ ಅಲ್ಲ ಯಾವ ನಟಿ ನಮ್ಮ ರಾಕಿ ಬಾಯ್ ಯಾವ ಸ್ಥಾನದಲ್ಲಿದ್ದಾರೆ ಅನ್ನುವಂಥ ಕ್ಯೂರಿಯಾಸಿಟಿ ನಿಮಗಿದ್ದೇ ಇರುತ್ತೆ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೇನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲ ಬಾರಿಗೆ ನೋಡ್ತಾ ಇದ್ದೀವಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಮ್ಮನ್ನು ಫೇಸ್ಬುಕ್ ಮತ್ತು ವೆಬ್ಸೈಟ್ನಲ್ಲಿ ಕೂಡ ಸುದ್ದಿಗಳಿಗಾಗಿ ಫಾಲೋ ಮಾಡ್ಬೋದು ನೋಡಿ ಓರ್ಮ್ಯಾಕ್ಸ್ ಮೀಡಿಯಾ ಅನ್ನುವಂಥದ್ದು ಯಾರು ನಮ್ಮ ಇಂಡಿಯಾದಲ್ಲಿ ದ ಮೋಸ್ಟ್ ಲೌಡ್ ಆ್ಯಕ್ಟ್ರ್ ಅಂತ ಹೇಳಿ ಆ್ಯಕ್ಟ್ರ್ ಆ್ಯಂಡ್ ಆ್ಯಕ್ಟ್ರೆಸ್ ಅನ್ನುವಂಥ ಒಂದು ಸಮೀಕ್ಷೆಯನ್ನು ಮಾಡ್ಕೊಂಬಂದಿದೆ ಅದರಲ್ಲಿ ಮೋಸ್ಟ್ ಲೌಡ್ ಆ್ಯಕ್ಟ್ರ್ ಅಂತ ಕಾಣಿಸ್ಕೊಂಡಿರುವಂಥದ್ದು ತಮಿಳಿನ ನಟ ವಿಜಯ್ ನಮ್ಮ ರಾಕಿ ಬಾಯ್ ಹಂಗಾರೆ ಯಾವ ಸ್ಥಾನದಲ್ಲಿದ್ದಾರೆ ಅನ್ಕೋತೀರಾ ಎಸ್ ನಮ್ಮ ರಾಖಿ ಬಾಯ್ ಟಾಪ್ ಫೈವಲ್ಲಿ ಕೂಡ ಇಲ್ಲ ಅನ್ನುವಂಥದ್ದು ಆದರೆ ಅದಕ್ಕೆ ಕಾರಣ ಕೂಡ ಇದೆ ರಾಖಿ ಬಾಯ್ ಏಳನೇ ಸ್ಥಾನದಲ್ಲಿದ್ದಾರೆ ದ ಮೋಸ್ಟ್ ಲವ್ಡ್ ಆ್ಯಕ್ಟ್ರಸ್ ಇನ್ ಇಂಡಿಯಾ ಸೊ ಆ ಥರದಲ್ಲಿ ನೋಡೋದಾದರೆ ಏಳನೇ ಸ್ಥಾನದಲ್ಲಿ ರಾಕಿ ಬಾಯ್ ಇದ್ದಾರೆ ತಮಿಳಿನ ವಿಜಯ್ ಮೊದಲನೇ ಸ್ಥಾನದಲ್ಲಿದ್ದರೆ ಅಂದರೆ ಎರಡನೇ ಸ್ಥಾನದಲ್ಲಿರುವಂಥದ್ದು ಆ್ಯಕ್ಟ್ರು ಜೂನಿಯರ್ ಎನ್ ಟಿ ಆರ್ 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 ಮೂಲಕ ಎಲ್ರಿಗೂ ಇಷ್ಟ ಆದಂಥ ಜೂನಿಯರ್ ಎನ್ ಟಿ ಆರ್ ಹಾಗೆಯೇ ಮೂರನೇ ಸ್ಥಾನದಲ್ಲಿರುವಂಥ ನಟ ಅಂತ ಹೇಳಿದರೆ ಪ್ರಭಾಸ್ ನಾಲ್ಕನೇ ಸ್ಥಾನದಲ್ಲಿ ಅಲ್ಲು ಅರ್ಜುನ್ ಇದ್ದಾರೆ ಪುಷ್ಪಾ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆದಂಥ ಅಲ್ಲು ಅರ್ಜುನ್ ಅಕ್ಷಯ್ ಕುಮಾರ್ ಬಾಲಿವುಡ್ನ ಒಬ್ಬರೇ ಒಬ್ಬರು ಹೀರೋ ಈ ಟಾಪ್ ಟೆನ್ ಪಟ್ಟಿಯಲ್ಲಿರೋದು ಅಂದರೆ ಅಕ್ಷಯ್ ಕುಮಾರ್ ಆಮೇಲೆ ಬೇರೆ ಬೇರೆ ನಟರಿದ್ದಾರೆ ಅಜಿತ್ ಕುಮಾರ್ ಇದ್ದಾರೆ ಸೂಪರ್ ಸ್ಟಾರ್ ಮಹೇಶ್ ಬಾಬು ಹತ್ತನೇ ಸ್ಥಾನದಲ್ಲಿದ್ದಾರೆ ತೆಲುಗಿನ ಸೂಪರ್ ಸ್ಟಾರ್ ಸೊ ಹೀಗೆ ರಾಮ್ ಚರಣ್ ಯಶ್ ನಂತರ ಎಂಟನೇ ಸ್ಥಾನದಲ್ಲಿದ್ದಾರೆ ಹಾಗೆ ಒಂದು ಸಮೀಕ್ಷೆ ಮಾಡಿ ಏಪ್ರಿಲ್ವರೆಗಿನ ಅಂದರೆ ಏಪ್ರಿಲ್ ಎರಡು ಸಾವಿರದ ಎರಡರ ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ಏಪ್ರಿಲ್ ತಿಂಗಳಲ್ಲಿ ಯಾವ ನಟರಿಗೆ ಅಲ್ಲಿವರೆಗೂ ತುಂಬ ಕ್ರೇಜ್ ಇತ್ತು ಅಂತೇಳಿ ಅಚ್ಚರಿ ಅಂತ ಹೇಳಿದರೆ ಇಲ್ಲಿ ಯಾವುದೇ ಖಾನ್ಗಳು ಇಲ್ಲ ಅನ್ನುವಂಥದ್ದು ಅಂದರೆ ಬಾಲಿವುಡ್ಡನ್ನೇ ಆಳ್ತಾ ಇರುವಂಥ ಮೂರು ಖಾನ್ಗಳು ಆಮಿರ್ ಖಾನ್ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಇವ್ರು ಯಾರು ಕೂಡ ಟಾಪ್ ಟೆನ್ನಲ್ಲಿ ಇಲ್ವೇ ಇಲ್ಲ ಜೊತೆಗೆ ರಜನಿಕಾಂತ್ ಕೂಡ ಇಲ್ಲ ಅನ್ನುವಂಥದ್ದು ಯೂನಿವರ್ಸಲ್ ಸ್ಟಾರ್ ರಜನಿಕಾಂತ್ ಕೂಡ ಇಲ್ಲ ಜೊತೆಗೆ ಮೆಗಾಸ್ಟಾರ್ ಚಿರಂಜೀವಿ ಸಿನಿಮಾಗಳಿಂದ ಸ್ವಲ್ಪ ದೂರ ಆದರೂ ಇತ್ತೀಚೆಗೆ ಮತ್ತೆ ಸಿನಿಮಾಗೆ ಬಂದರು ಅವರು ಕೂಡ ಇಲ್ಲ ಸೊ ಮಲಯಾಳಿ ಯಾವ ನಟರು ಕೂಡ ಈ ಪಟ್ಟಿಯಲ್ಲಿಲ್ಲ ಅನ್ನುವಂಥದ್ದು ಒಟ್ಟಾರೆ ನಮ್ಮ ಕನ್ನಡದ ಬಾಯ್ ಯಶ್ ಏಳನೇ ಸ್ಥಾನದಲ್ಲಿದ್ದಾರೆ ಅದು ಏಪ್ರಿಲ್ವರೆಗಿನ ಕ್ಯಾಲ್ಕುಲೇಷನ್ ಆಗಿದ್ದರಿಂದ ಏಪ್ರಿಲ್ ನಂತರ ಏನಾದರೂ ಮಾಡಿರ್ತಾ ಇದ್ದರೆ ಮೇಯಲ್ಲಿ ಏನಾದರೂ ಮಾಡಿರ್ತಾ ಇದ್ದರೆ ಅನ್ಡೌಟೆಡ್ಲಿ ನಮ್ಮ ರಾಕಿ ಬಾಯ್ ಯಾಕೆಂದರೆ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಕೆ ಜಿ ಎಫ್ ಚಾಪ್ಟರ್ ಟು ರಿಲೀಸ್ ಆಯಿತು ಅದಾದಮೇಲೆ ಕ್ರೇಜ್ ಸ್ಟಾರ್ಟ್ ಆಯಿತು ಸೊ ಈಗ ಬಾಯ್ ಆ್ಯಕ್ಚುಲಿ ನಂಬರ್ ಒನ್ ಇರ್ತಾರೆ ಅನಿಸುತ್ತೆ ಇನ್ನು ನಟಿಯರ ವಿಷಯಕ್ಕೆ ಬರೋದಾದರೆ ನಟಿಯರ ವಿಷಯಕ್ಕೆ ಬಂದರೆ ಸಮಂತ ಏನು ಉ ಅಂಟಾವ ಊ ಹೂ ಅಂಟಾವ ಸಾಂಗ್ ಮೂಲಕ ಸಿಕ್ಕಾಭಟೆ ಏನು ಕ್ರೇಜ್ ಕ್ರಿಯೇಟ್ ಮಾಡಿದಂಥ ನಟಿ ಆ ಸಾಂಗ್ ಸೂಪರ್ ಹಿಟ್ ಆಗಿದ್ದರಿಂದ ಏನು ಅವರು ಟಾಪ್ ಒನ್ನಲ್ಲಿದ್ದಾರೆ ಹಂಗೆ ನೋಡಿದರೆ ಪೂಜಾ ಹೆಗ್ಡೆ ಹೈಯೆಸ್ಟ್ ರೆಮ್ಯುರೇಷನ್ ತೊಗೊಳ್ಳುವಂಥ ಆ್ಯಕ್ಟ್ರೆಸ್ಸು ರಶ್ಮಿಕಾ ಮಂದಣ್ಣ ಪೂಜಾ ಹೆಗ್ಡೆ ಆಲಿಯಾ ಭಟ್ ಇವರೆಲ್ಲರನ್ನೂ ಮೀರಿಸಿ ಸಮಂತ ಮುಂದಿದ್ದಾರೆ ಆಲಿಯಾ ಭಟ್ ಎರಡನೇ ಸ್ಥಾನದಲ್ಲಿದ್ದರೆ ಏನು ರಶ್ಮಿಕಾ ಮಂದಣ್ಣ ಆರನೇ ಸ್ಥಾನದಲ್ಲಿದ್ದಾರೆ ಪೂಜಾ ಹೆಗ್ಡೆ ಟಾಪ್ ಟೆನ್ನಲ್ಲಿ ಹತ್ತನೇ ಸ್ಥಾನಕ್ಕೆ ಬಂದುಬಿಟ್ಟಿದ್ದಾರೆ ಸೊ ಹಂಗೆ ನೋಡಿದರೆ ಫುಲ್ ಉಲ್ಟಾ ಪಲ್ಟಾ ಯಾರು ಸಂಭಾವನೆ ಜಾಸ್ತಿ ತೊಗೋತಾಯಿದ್ರು ಅವ್ರು ಕೆಳಗಿದ್ದಾರೆ ಒಟ್ಟೆ ಹೀಗೆ ಬಟ್ ಕನ್ನಡದ ನಾಲ್ಕು ಜನ ನಟಿಯರು ಈ ಟಾಪ್ ಟೆನ್ನಲ್ಲಿದ್ದಾರೆ ಅನ್ನುವಂಥದ್ದು ಖುಷಿ ಅನುಷ್ಕಾ ಶೆಟ್ಟಿ ರಶ್ಮಿಕಾ ಮಂದಣ್ಣ ಪೂಜಾ ಹೆಗ್ಡೆ ಹಾಗೆಯೇ ಕನ್ನಡದ ಇನ್ನೊಬ್ಬ ನಟಿ ಕೂಡ ಟಾಪ್ ಟೆನ್ನಲ್ಲಿದ್ದಾರೆ ಹೀಗೆ ನಮಗೆ ಕನ್ನಡಿಗರಿಗೆ ಖುಷಿಯಾಗುವಂಥ ವಿಚಾರ ಅಂದರೆ ನಮ್ಮ ನಟಿಯರೂ ಕೂಡ ಟಾಪಲ್ಲಿದ್ದಾರೆ ನಮ್ಮ ನಟರು ಕೂಡ ಟಾಪಲ್ಲಿದ್ದಾರೆ ಸೊ ನಿಜವಾಗ್ಲೂ ಇದು ಚಿತ್ರರಂಗದಲ್ಲಿ ಕನ್ನಡ ಚೆನ್ನಾಗಿ ಬೆಳೀತಾ ಇದೆ ಕನ್ನಡ ಚಿತ್ರರಂಗ ಮತ್ತೆ ಇನ್ನಷ್ಟು ಶೈನ್ ಆಗ್ತಾ ಇದೆ ಅನ್ನುವ ವಿಷಯವನ್ನು ಹೇಳ್ತಾ ಇರುವಂಥದ್ದು ಈ ರೀತಿಯ ಒಂದಷ್ಟು ಕಲರ್ಫುಲ್ ಹಾಗೆ ಮೀನಿಂಗ್ಫುಲ್ ಹಾಗೆಯೇ ಒಳ್ಳೆಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ